ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಗಳೇ, ನಾವ್ ಯಾವತ್ತು ಹೋಗೋದು ಬೇಡ, ನಾವ್ ವಾಪಸ್ ಮೆಸ್ಗೆ ಹೊರಟಾಗೋಣ ನಡಿ. ಯಾಕಪ್ಪ ಇದ್ಯಾಕೆ ಏಕನೇ ಹೋದ್ರೆ ಹಂಗೆ ವಾಪಸ್ ಬಂದ್ಬಿಡ್ರಿ ಗಂಗಾಧರೇಂದ್ರ, ಏನಾರ ಮರ್ತ್ಬಿಟ್ಟಿದ್ರ? ಯಾಕಪ್ಪ ಏನಾಯ್ತು, ಹಿಂಗ್ ಯಾಕೆ ಗಾಬರಿ ಆಗಿದ್ರಿ? ಯಾರಾದ್ರು ಹುಡುಗರು ನಿಮ್ಮ ಮಗಳನ್ನ ರೇಗ್ಸಿದ್ರೆ, ಕುಡಿದು ಗಲಾಟೆ ಮಾಡಿದ್ರೆ, ಆ ಈರ್ಭದ್ರ ಬಾರ್ ಶುರು ಮಾಡಿದಾಗಿಂದ ಹೆಂಗಸರು ನೆಮ್ಮದಿಯಾಗಿ ಓಡಾಡಕ್ಕೆ ಆಗಿಲ್ಲ. ನಾನೋಗಿ ಕೇಳ್ತೀನಿ. ಅಯ್ಯೋ ನೀನು ಸುಮ್ಕಿರಯ್ಯ, ನೀನು ಒಳ್ಳೆ. ನೀನು ಹೇಳಪ್ಪ. ಇಲ್ಲ ಮರೆ, ನಾವಿವತ್ತು ಹೋಗೋದಿಲ್ಲ. ಪುಟಮೆ ಪಕ್ಕ ಯಾರೋ ಹುಡುಗ ರೇಗ್ಸವನೆ ನೋಡು, ಮಗ ಹೆಂಗ್ ಗಾಬರಿ ಬಿದ್ದೈತೆ. ಅಲ್ಲ, ಆಸ್ಪತ್ರೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ವಾಪಸ್ ಬಂದ್ಬಿಟ್ರಿ ಹೆಂಗೆ? ಇಂಥ ವಿಷಯಗಳನ್ನ ಮುಂದಕ್ಕೆ ಹಾಕಬಾರ್ದು. ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅದು ಯಾರು ಏನು ಮಾಡ್ತಾರೋ ನೋಡುಮ್ಮ, ನಡೀರಿ. ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ಪುಡಮೆ, ನೀನ್ಯಾಕೆ ತೊಂದರೆ ತಗತ್ಯಾ? ನಾನು ನಿಮ್ಮ ಜೊತೆ ಹೋಯ್ತೀನಿ. ಎಲ್ಲಿಗೆ ಹೋಗ್ತೀರ ಮಗ? ಇವರು ಬೆಂಗಳೂರಿಗೆ ಹೊಂಟಿದ್ರು, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತಂತೆ. ದಾರಿಲಿ ಯಾರೋ ಹುಡುಗರು ರೇಗ್ಸವ್ರೆ ಅನ್ಸುತ್ತೆ, ಅದಕ್ಕೆ ಗಾಬರಿಯಿಂದ ವಾಪಸ್ ಬಂದ್ಬಿಟ್ಟಿದ್ರು. ಅದಕ್ಕೆ ನಾನು ನಿಮ್ ಜೊತೆಲಿ ಬರ್ತೀನಿ ನಡೀರಿ ಅಂತ ಹೇಳ್ತಿದ್ದೆ. ಓ, ಆಟನಾ? ಸರಿ, ನಾನು ಬರ್ತೀನಿ, ಬನ್ನಿ. ಏ ಬೇಡ ಕಣ್ಣಪ್ಪ, ಸಿರಿ ನಿನಗೆ ಮೈ ತುಂಬಾ ಕೆಲಸ ಇರ್ತದೆ, ಬೇಡ ಬಿಡು, ನಾವು ಹೋಗ್ತೀವಿ. ಅವ ಅದನ್ನೆಲ್ಲ ಹುಡುಗರು ನೋಡ್ಕೋತಾರೆ. ನಮ್ಮ ಮನೆ ಹುಡುಗಿನ ರೇಗ್ಸೋರ್ ಅಂದ್ರೆ ಸುಮ್ಕೆ ಬಿಡಕಾಯ್ತದ ಅಣ್ಣ? ನೀನ್ ಯಾರು ಅಂತ ಕೈ ತೋರಿಸು, ನಾನು ನೋಡ್ಕೋತೀನಿ. ಇಲ್ಲ, ನಮ್ಮನ್ನ ಯಾರು ರೇಗಿಸ್ಲಿಲ್ಲ. ಏನ ನಿನ್ಗೋಳು, ಆಸ್ಪತ್ರೆಗೆ ಹೋಗಿಲ್ಲ ಅಂತ್ಯ, ಯಾರು ರೇಗಿಸಿಲ್ಲ ಅಂತ್ಯ? ಏನಮ್ಮ, ನಿಮ್ಮ ಅಪ್ಪಂಗೆ ತಲೆ ನೆಟ್ಕೈತೆ ತಾನೆ? ಯೋನಯ್ಯ, ನೀನು ಮೊದ್ಲೇ ಗಾಬರಿ ಆಗವ್ರಿ, ನೀನ್ ಇನ್ನಷ್ಟು ಗಾಬರಿ ಹಿಡಿಸ್ತೀಯಲ್ಲ. ಅಯ್ಯೋ ನೋಡಪ್ಪ, ನೀವೇನು ಚಿಂತೆ ಮಾಡಬೇಡಿ, ನಿಮ್ ಜೊತೆಲಿ ನಾನು ನನ್ನ ಅಳಿಯನೂ ಬರ್ತೀವಿ. ಮತ್ತಿನ್ನೇನು ಬನ್ನಿ. ಅಳಿಯಂದ್ರೆ ಹುಷಾರು, ಏನಾರು ಇದ್ರೆ ನನಗೊಂದು ಫೋನ್ ಹಾಕಿ. ಸರಿ, ಫೋನ್ ಮಾಡ್ತಾರೆ. ಏನ್ ದೊಡ್ಡ ಪೈಲ್ವಾನ ನೀನು, ಬಾರವಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.